2023ಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್. ಆದ್ರೆ ಅದಕ್ಕೂ ಮೊದಲೇ ಇವತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದೆ. ಹೌದು, 2023ನೇ ಸಾಲಿನ ಎಸ್ಎಸ್ಎಲ್ಸಿ ರಿಸಲ್ಟ್ ಅನೌನ್ಸ್ ಆಗಿದ್ದು ಈ ಬಾರಿ ಕೂಡ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ 4 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆಯುವ ಮೂಲಕ ಟಾಪರ್ ಪಟ್ಟಿಯಲ್ಲಿ ಮಿಂಚಿದ್ದಾರೆ. ಬೆಂಗಳೂರಿಗೆ ಭೂಮಿಕಾ ಪೈ 625ಕ್ಕೆ 625 ಅಂಕ ಗಳಿಸಿದ್ದಾಳೆ. ಹಾಗೆ ಚಿಕ್ಕಬಳ್ಳಾಪುರದ ಯಶಸ್ ಗೌಡ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಪಡೆದಿದ್ದಾನೆ. ಸವದತ್ತಿಯ ಅನುಪಮಾಗೂ 625ಕ್ಕೆ 625. ಮುದ್ದೆ ಬಿಹಾಳದ ಭೀಮನಗೌಡ ಬಿರಾದರ್ ಕೂಡ ಟಾಪರ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾನೆ. ಈ ವರ್ಷದ 4 ವಿದ್ಯಾರ್ಥಿಗಳು ಯಾರು ಶತಪ್ರತಿಶತ ಅಂಕಗಳು ಪಡೆದಿದ್ದಾರೆ ಅವ್ರ ಮಾಹಿತಿಯನ್ನು ಹೇಳುತ್ತಿದ್ದೀನಿ. ಭೂಮಿಕಾ ಪೈ ಯಶಸ್ ಗೌಡ, ಮೂರನೇದಾಗಿ ಅನುಪಮಾ ಶ್ರೀಶೈಲ್ ಹಿರೇಹೋಳಿ, ಭೀಮನ್ ಗೌಡ, ಹನುಮಂತ್ ಗೌಡ, ಬಿರಾದಾರ್ ಪಾಟೀಲ್. ಇನ್ನು ರಾಜ್ಯದಲ್ಲಿ ಶೇಕಡ 83.89% ಫಲಿತಾಂಶ ದಾಖಲಾಗಿದೆ. ಇನ್ನು ಶೇಕಡ 96.8% ಫಲಿತಾಂಶದ ಮೂಲಕ ಚಿತ್ರದುರ್ಗ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡಿದ್ರೆ ಮಂಡ್ಯಗೆ 2ನೇ ಸ್ಥಾನ ಸಿಕ್ಕಿದೆ. 3ನೇ ಸ್ಥಾನ ಹಾಸನ ಜಿಲ್ಲೆಯ ಪಾಲಾಗಿದ್ರೆ ಶೇಕಡ 75.49 ಫಲಿತಾಂಶ ಪಡೆದ ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನ ಪಡೆದಿದೆ. ಒಟ್ಟು 8,35,102 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಎದುರಿಸಿದ್ದು ಇದರಲ್ಲಿ 7,619 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ನಿರೀಕ್ಷೆ ಮಾಡಿರಲಿಲ್ಲ, ನಾನು 95 ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ 100 ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸದ್ಯ ಉತ್ತರ ಪತ್ರಿಕೆ ಫೋಟೋ ಕಾಪಿ ಪಡೆಯೋಕೆ ಇಂದಿನಿಂದಲೇ ಅವಕಾಶ ನೀಡಿದ್ದು, ಪೂರಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋಕೆ 15ನೇ ತಾರೀಕು ಕೊನೆ ದಿನವಾಗಿದೆ. ಫೇಲ್ ಆದ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲಿಯೇ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಲಿದೆ. ಇನ್ನು ಅಚ್ಚರಿ ಅಂದ್ರೆ ಈ ಬಾರಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ತಂದುಕೊಟ್ಟಿದ್ದು ಸರ್ಕಾರಿ ಶಾಲೆಗಳ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಅಬ್ಬಬ್ಬಾ, ನೋಡಿ, ಬಹಿರಂಗ ಪ್ರಚಾರದ ಕೊನೆ ದಿನವಾದ ಇವತ್ತು ರಸ್ತೆಯಲ್ಲಿ ಎರಡು ಪಕ್ಷಗಳ ಕಾರ್ಯಕರ್ತರು ಹೇಗೆ ಹೊಡೆದಾಡಿಕೊಳ್ತಿದ್ದಾರೆ ನೋಡಿ. ಅಷ್ಟಕ್ಕೂ ಇವರೆಲ್ಲ ಯಾರು? ಈ ಘಟನೆ ನಡೆದಿದ್ದು ಎಲ್ಲಿ ಗೊತ್ತಾ? ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದು. ಪಕ್ಷೇತರ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಕಾರ್ಯಕರ್ತರು ಹೀಗೆ ಕೈಕೈ ಮಿಲಾಯಿಸಿದ್ದಾರೆ. ಚಿಕ್ಕಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇವರಾಜ್ ಪುತ್ರ ಆರ್ವಿ ಯುವರಾಜ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಕೆಜೆಫ್ ಬಾಬು ಬೆಂಬಲಿಗರು ಕಲಾಸಿಪ್ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೆಸಿ ರಸ್ತೆಯಲ್ಲಿ ಪ್ರಚಾರ ಮಾಡುತ್ತಿದ್ದರು. ಈ ವೇಳೆ ಕೆಜೆಫ್ ಬಾಬು ಪ್ರಚಾರಕ್ಕೆ ಯುವರಾಜ್ ಅಡ್ಡಪಡಿಸಿದ್ರು ಅನ್ನೋ ಕಾರಣಕ್ಕೆ ಇಬ್ಬರು ಅಭ್ಯರ್ಥಿಗಳ ಬೆಂಬಲಿಗರ ಮಧ್ಯೆ ವಾಕ್ಸಮರ, ತಳ್ಳಾಟ, ನೂಕಾಟ ನಡೆದಿದೆ. ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಕಲಾಸಿಪ್ಪಾಳ್ಯ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಬಳಿಕ ಆರ್ವಿ ದೇವರಾಜು ಮಗ ಯುವರಾಜ್ ವಿರುದ್ಧ ಕಲಾಸಿಪ್ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದೇನೇ ಇರಲಿ, ಮತ್ತೆ ಭೇಟಿಗಾಗಿ ರಸ್ತೆಗೆ ಇಳಿದವರು ಒಬ್ಬರನ್ನೊಬ್ಬರು ಭೇಟಿಯಾಡುವಂತೆ ಜಗಳಕ್ಕೆ ನಿಂತಿದ್ದು ಎಷ್ಟು ಸರಿ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ವಯಸ್ಸಾದವರು, ಶತಾಯುಷಿಗಳು, ವಿಕಲಚೇತನರು ಸಹಜವಾಗಿ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಲು ಆಗೋದಿಲ್ಲ. ಇಂಥವರಿಗೆ ಮತ್ತೊಬ್ಬರು ಸಹಾಯ ಮಾಡಬೇಕು. ಸಹಾಯಕರಿಲ್ಲದೆ ಎಷ್ಟೋ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆಯಿಂದಲೇ ವಯೋವೃದ್ಧರು ಮತ್ತು ವಿಕಲಚೇತನರು ಮತದಾನ ಪ್ರಕ್ರಿಯೆಯಿಂದಾನೇ ದೂರ ಉಳಿಯೋ ಸಾಧ್ಯತೆ ಹೆಚ್ಚು. ಆದ್ರೆ ಅದಕ್ಕಾಗಿ ಭಾರತ ಚುನಾವಣಾ ಆಯೋಗ ಒಂದು ಅದ್ಭುತ ವ್ಯವಸ್ಥೆಯೊಂದನ್ನ ಜಾರಿಗೆ ತಂದಿತ್ತು. ಅದು ವೋಟ್ ಫ್ರಮ್ ಹೋಮ್, ಮನೆಯಿಂದಲೇ ಮತದಾನ. ಚುನಾವಣಾ ಆಯೋಗದ ಇತಿಹಾಸದಲ್ಲಿ ಇಂತಹದ್ದೊಂದು ಪ್ರಯತ್ನ ಇದೇ ಮೊದಲು. ಈ ಅದೃಷ್ಟಕ್ಕೆ ಪಾತ್ರರಾಗಿದ್ದು ಕರ್ನಾಟಕದ ಮತದಾರರು. ರಾಜ್ಯದಲ್ಲಿನ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರು ಮನೆಯಿಂದಲೇ ಮತದಾನ ಮಾಡೋ ವಿಶೇಷ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಂಡ್ರು. ಇದೊಂದ್ ರೀತಿ ಮತದಾನ ಮಾಡಿದವ್ರಿಗೂ ಮೊದಲು ಚುನಾವಣಾ ಸಿಬ್ಬಂದಿಯು ವಿಶಿಷ್ಟ ಅನುಭವವಾಗಿತ್ತು. ಯಾರ
ಸಹಾಯವೂ ಇಲ್ಲದೆ ಹೆಮ್ಮೆಯಿಂದಾನೆ ಈ ಅವಕಾಶವನ್ನ ರಾಜ್ಯದಲ್ಲಿ ಮತದಾರರು ಬಳಸಿಕೊಂಡಿದ್ದಾರೆ. ವಯೋಸಹಜ ಸಮಸ್ಯೆಯಿಂದ ನಡೆದಾಡಲು ಕಷ್ಟವಾಗುವರು ಇಂಥ ಪರಿಸ್ಥಿತಿಯಲ್ಲಿ ಮತಗಟ್ಟೆಗೆ ತೆರಳಿ ಮತದಾನ ಮಾಡುವುದು ಸಮಸ್ಯೆ. ಆದರೆ ಚುನಾವಣಾ ಆಯೋಗ ಮನೆಯಿಂದಲೇ ಈ ವ್ಯವಸ್ಥೆ ಕಲ್ಪಿಸಿರೋದು ವಯೋವೃದ್ಧರು ಮತ್ತು ಅಂಗವಿಕಲರಿಗೆ ಸಂತಸ ತಂದಿದೆ. ಮನೆಯಿಂದಲೇ ಹಕ್ಕು ಚಲಾಯಿಸಿದ್ದು ಹೆಮ್ಮೆ ತಂದಿದೆ ಎಂದು ವಯೋವೃದ್ಧರು ಹೇಳಿಕೊಂಡಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ವೋಟ್ ಫ್ರಮ್ ಹೋಮ್ ಆಯ್ಕೆಯನ್ನ ಬಳಸಿಕೊಂಡು ರಾಜ್ಯಾದ್ಯಂತ ಒಟ್ಟು 75,690 ಸೂಪರ್ ಹಿರಿಯರು ಮತ ಚಲಾಯಿಸಿದ್ರು. ಮನೆಯಿಂದ ಮತ ಚಲಾಯಿಸಲು ಶನಿವಾರ ಅಂದ್ರೆ ಮೇ 6 ಕೊನೆಯ ದಿನವಾಗಿತ್ತು. ಚುನಾವಣಾ ಆಯೋಗದ ಹೇಳಿಕೆ ಪ್ರಕಾರ 18,636 ವಿಕಲಚೇತನರು ಸಹ ಮನೆಯಿಂದಲೇ ಮತ ಚಲಾಯಿಸಿದ್ದಾರೆ. ಆ ಮೂಲಕ ಮೇ 10 ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ 94,326 ಮಂದಿ ಮತದಾನ ಪೂರ್ಣಗೊಳಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಬೆಂಗಳೂರಲ್ಲಿ 95% ಮತದಾನವಾಗಿದೆ ಅಂತ ತಿಳಿಸಿದ್ದಾರೆ. ಮೇ 10 ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30 ಸಾಮಾನ್ಯರಿಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ನೀವು ಕೂಡ ಮತದಾನ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮತದಾನಕ್ಕಿನ್ನು ಒಂದೇ ಒಂದು ದಿನ ಬಾಕಿ ಉಳಿದಿದೆ. ಹೀಗಾಗಿ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮನೆ ಮನೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಕಳೆದ 1.5 ದಶಕಗಳಿಂದ ಸೋಲನ್ನೇ ಕಾಣದ ಸರದಾರ ಬಸವನಗುಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರವಿ ಸುಬ್ರಹ್ಮಣ್ಯ ಈ ಬಾರಿಯೂ ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಸಂಚರಿಸಿರೋ ಅಭ್ಯರ್ಥಿ ರವಿ ಸುಬ್ರಹ್ಮಣ್ಯಗೆ ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಕ್ಷೇತ್ರದ ಗಿರಿನಗರ, ಕತ್ರಿಗುಪ್ಪೆಯಲ್ಲಿ ಸೇರಿದಂತೆ ನಾನಾ ಭಾಗದಲ್ಲಿ ಸಂಚರಿಸಿ ಮತಯಾಚಿಸಿದ್ರು. ಈ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಅವರ ಪರವಾಗಿ ಮತಭೇಟೆ ನಡೆಸಿದ್ರು. ಇನ್ನು ಪ್ರಚಾರದ ವೇಳೆ ಬಿಜೆಪಿ ಬೆಂಬಲಿಗರು, ಕಾರ್ಯಕರ್ತರು ಬಿಜೆಪಿ ಬಾವುಟ ಹಾರಿಸುತ್ತಾ ಬೈಕ್ ರ್ಯಾಲಿ ನಡೆಸಿದ್ರು. ಜೊತೆಗೆ ಜೈಕಾರ ಘೋಷಣೆಯನ್ನ ಕೂಡ ಕೂಗಿದ್ರು. ಒಟ್ಟಾರೆ ಈ ಎಲ್ಲ ಕುತೂಹಲಕ್ಕೆ ಮೇ 13 ತೆರೆ ಬೀಳಲಿದೆ. ಮತದಾನದ ತಕ್ಕಡಿಯಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಜಗದೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ಚುನಾವಣೆ ಯುದ್ಧ ಅಂತ್ಯಕ್ಕೆ ತಲುಪುತ್ತಿದೆ. ಬಹಿರಂಗ ಪ್ರಚಾರ ಮುಗಿದಿದ್ದು ಮನೆ ಮನೆ ಪ್ರಚಾರಕ್ಕಷ್ಟೇ ಅವಕಾಶ ಇದೆ. ಇನ್ನೊಂದೇ ದಿನ ಮಾತ್ರ. ಹೀಗಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ರೆಡ್ಡಿ ಗೆಲ್ಲೋದಕ್ಕೆ ಪಣ ತೊಟ್ಟಿರೋ ಜೆಡಿಎಸ್ ಅಭ್ಯರ್ಥಿ ಎಚ್ಪಿ ರಾಜಗೋಪಾಲ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಇವತ್ತು ಕ್ಷೇತ್ರದ ಗುಟ್ಟಿಕೆರೆ ವಾರ್ಡ್, ವೀವರ್ಸ್ ಕಾಲೋನಿ ಸೇರಿದಂತೆ ನಾನಾ ಭಾಗಗಳಲ್ಲಿ ಸಂಚರಿಸಿ ಭರ್ಜರಿ ಮತಬೇಟೆ ನಡೆಸಿದ್ರು. ಕ್ರಮಸಂಖ್ಯೆ 5, ತೆನೆ ಹೊತ್ತ ಮಹಿಳೆಗೆ ಓಟ್ ಹಾಕುವಂತೆ ರಾಜಗೋಪಾಲ ರೆಡ್ಡಿ ಜನರಲ್ಲಿ ಮನವಿ ಮಾಡಿದ್ರು. ಪ್ರಚಾರದ ವೇಳೆ ಸಾಕಷ್ಟು ಮಂದಿ ಜೆಡಿಎಸ್ ಕಾರ್ಯಕರ್ತರು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ರು. ರ್ಯಾಲಿಯುದ್ದಕ್ಕೂ ಬೆಂಬಲಿಗರು, ಕಾರ್ಯಕರ್ತರು ಜೈಕಾರಗಳನ್ನ ಹಾಕುತ್ತಾ ಬೆಂಬಲ ವ್ಯಕ್ತಪಡಿಸಿದ್ರು. ಒಟ್ಟಾರೆ ತೀವ್ರ ಕುತೂಹಲ ಕೆರಳಿಸಿರೋ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣವೂ ಒಂದು. ಇಲ್ಲಿನ ಗೆಲುವು ಯಾರ ಪಾಲಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಪ್ರಧಾನಿ ಮೋದಿ ರೋಡ್ ಶೋ ನಡುವೆಯೇ ನಗರದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಮೇನಿಯಾ ಶುರುವಾಗಿತ್ತು. ಹೌದು, ಕಾಂಗ್ರೆಸ್ ಪರ ಬ್ಯಾಟ್ ಬಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮಹದೇವ್ಪುರ, ಬೆಂಗಳೂರು ದಕ್ಷಿಣ ಶಿವಾಜಿನಗರದಲ್ಲಿ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಿದ್ರು. ಅದರಂತೆ ಇವತ್ತೂ ಕೂಡ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋ ಮೊದಲೇ ಸಿಲಿಕಾನ್ ಸಿಟಿಯಲ್ಲಿ ಪ್ರಿಯಾಂಕಾ ಮಿಂಚಿನ ಓಟ ನಡೆಸಿದ್ದಾರೆ. ಕೊನೆಯ ದಿನವಾದ ಇಂದು ವಿಜಯನಗರ ಹಾಗೂ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ವಿಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಪರ,
ಹಾಗೂ ಗೋವಿಂದರಾಜನಗರದಲ್ಲಿ ಅಭ್ಯರ್ಥಿ ಪ್ರಿಯಾಕೃಷ್ಣ ಪರ ಪ್ರಿಯಾಂಕಾ ಬರ್ಜರಿ ಮತ ಶಿಕಾರಿ ನಡೆಸಿದರು. ಮಾಗಡಿ ರಸ್ತೆಯ ಜಿಟಿ ಮಾಲ್ನಿಂದ ಆರಂಭವಾದ ರೋಡ್ ಶೋ ವಿದ್ಯಾರಣ್ಯ ನಗರದ ಮೂಲಕ ಸಾಗಿದೆ. ಬಳಿಕ ವಿಜಯನಗರದಿಂದ 2.6ರವರೆಗೆ ರೋಡ್ ಶೋ ಸಾಗಿದ್ದು, ಬಳಿಕ ಗೋವಿಂದರಾಜನಗರದಲ್ಲಿ ರೋಡ್ ಶೋ ಸಾಗಿತ್ತು. ಇನ್ನು ತೆರೆದ ವಾಹನದಲ್ಲಿ ಸಾಗಿದ ರೋಡ್ ಶೋನಲ್ಲಿ ಪ್ರಿಯಾಂಕಾ ಗಾಂಧಿಗೆ ಪ್ರಿಯಾಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಸಾಥ್ ನೀಡಿದ್ದು, ರೋಡ್ ಶೋ ಉದ್ದಕ್ಕೂ ಕಾರ್ಯಕರ್ತರು ಪ್ರಿಯಾಂಕಾ ಗಾಂಧಿಗೆ ಹೂವಿನ ಮಳೆ ಸುರಿಸಿ ಜೈಕಾರ ಘೋಷಣೆ ಕೂಗಿ ಬೆಂಬಲ ಸೂಚಿಸಿದರು. ಇದೇ ವೇಳೆ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ನಿಮ್ಮನ್ನೆಲ್ಲರನ್ನ ನೋಡಿ ನನಗೆ ಬಹಳ ಖುಷಿಯಾಯ್ತು. 100ಕ್ಕೆ 100 ಅಭಿವೃದ್ಧಿ ಬೇಕು ಅಂದ್ರೆ ಕಾಂಗ್ರೆಸ್ಗೆ ಬೆಂಬಲಿಸಿ, ಪ್ರಚಾರ ಮುಗಿದಿದೆ, ನೀವೇ ಈಗ ಭವಿಷ್ಯ ನಿರ್ಧರಿಸಬೇಕು ಅಂತ ಹೇಳಿದ್ರು. ಜೊತೆಗೆ ಈ ಬಾರಿ ಪ್ರಿಯಕೃಷ್ಣ ಹಾಗೂ ಕೃಷ್ಣಪ್ಪ ಅವರನ್ನ ಬೆಂಬಲಿಸಿ ಅಂತಲೂ ಪ್ರಿಯಾಂಕಾ ಗಾಂಧಿ ಮನವಿ ಮಾಡಿದ್ರು. ಒಟ್ನಲ್ಲಿ ಪ್ರಚಾರದ ಓಟಕ್ಕೆ ಇಂದು ತೆರೆ ಬಿದ್ದಿದ್ದು, ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಇದೆ. ಈ ನಡುವೆ ಪ್ರಿಯಾಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಪರ ಪ್ರಿಯಾಂಕಾ ಗಾಂಧಿ ಅಬ್ಬರದ ಪ್ರಚಾರ ನಡೆಸಿದ್ದು, ಗೆಲುವಿನ ಓಟಕ್ಕೆ ಮತ್ತಷ್ಟು ಹುರುಪು ತುಂಬಿದ್ದಾರೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಇನ್ನೊಂದು ದಿನ, ಒಂದೇ ಒಂದು ದಿನ ಕಳೆದ್ರೆ ಎಲ್ಲರೂ ತಮ್ಮ ವೋಟರ್ ಐಡಿ ಕಾರ್ಡ್ ತಗೊಂಡು ಕ್ಯೂನಲ್ಲಿ ನಿಂತು ನೆಚ್ಚಿನ ಅಭ್ಯರ್ಥಿಗೆ ಮತ ಹಾಕೋ ದಿನ ಬಂದೇ ಬಿಡುತ್ತೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಕೋಟಿಯಾದ ಗಾಂಧಿನಗರವನ್ನ ಭೇದಿಸೇ ಭೇದಿಸ್ತೀವಿ ಅಂತ ಪಣ ತೊಟ್ಟಿರೋ ಸಪ್ತಗಿರಿ ಗೌಡ ತಮ್ಮ ಮತಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ರು. ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡಿ ಮತದಾರರ ಬಳಿ ಮತ ಕೇಳುತ್ತಿರುವ ಅವರಿಗೆ ಹೋದಲ್ಲೆಲ್ಲ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಜೈಕಾರ ಮತ್ತು ಘೋಷಣೆಗಳನ್ನು ಕೂಗಿ ಸ್ವಾಗತ ಕೋರಿದರು. ಕಾಟನ್ಪೇಟೆ, ಚಿಕ್ಕಪೇಟೆ ಸೇರಿದಂತೆ ಗಾಂಧಿನಗರ ಬಿಜೆಪಿ ಅಭ್ಯರ್ಥಿ ನಾನಾ ಕಡೆ ಮತ ಶಿಕಾರಿ ಮಾಡಿದ್ರು. ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಮುಖ್ಯವಾಗಿ ನೀರಿನ ಸಮಸ್ಯೆ ಜನರನ್ನ ಕಾಡ್ತಿದೆ. ನಾನು ಶಾಸಕನಾಗಿ ಬಂದ ಮೇಲೆ ಮೊದಲು ನೀರಿನ ಸಮಸ್ಯೆಗೆ ಇತಿಶ್ರೀ ಹಾಡ್ತೀನಿ. ಕಳೆದ ಬಾರಿಗಿಂತ ಈ ಬಾರಿ ಗೆಲ್ಲುವ ನಿರೀಕ್ಷೆ ಹೆಚ್ಚಾಗಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಮೋದಿ ರೋಡ್ ಶೋ ಕೂಡ ಕ್ಷೇತ್ರದ ಜನರಲ್ಲಿ ಒಂದಷ್ಟು ಬದಲಾವಣೆ ತಂದಿದೆ ಅನ್ನೋ ವಿಶ್ವಾಸದಲ್ಲಿ ಸಪ್ತಗಿರಿ ಗೌಡ ಇದ್ದಾರೆ. ಅದೇನೇ ಇರಲಿ, ಕಳೆದ 5 ವರ್ಷದಿಂದ ಗಾಂಧಿನಗರ ಕ್ಷೇತ್ರದಲ್ಲಿ ಕೈ ಬಾವುಟದ ಹಾರಾಟ ನಿಂತಿಲ್ಲ. ಈ ಬಾರಿ ಸಪ್ತಗಿರಿ ಗೌಡ ಮತ್ತು ಪ್ರಧಾನಿ ಮೋದಿಯವರ ಜಂಟಿ ಸಂಚಾರ ಕ್ಷೇತ್ರದ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನೋದು 13ರಂದೇ ತಿಳಿಯಲಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಯಿಂದ ಮೇ 10ರ ರಾತ್ರಿ 12 ಗಂಟೆವರೆಗೆ ಎಣ್ಣೆ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ಜಿಲ್ಲಾವಾರುಗಳಲ್ಲಿ ಜಿಲ್ಲಾಧಿಕಾರಿಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹೀಗಾಗಿ 3 ದಿನ ಮಾರಾಟ ಮಾಡೋ ಹಾಗಿಲ್ಲ ಅಂತ ಮದ್ಯದ ಅಂಗಡಿ ಹಾಗೂ ಬಾರ್ ಮಾಲೀಕರು ಮಿತಿಮೀರಿ ಎಣ್ಣೆ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಈ ನಿಯಮವನ್ನ ಉಲ್ಲಂಘನೆ ಮಾಡಿರುವ 200ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳಿಗೆ ಬೆಂಗಳೂರು ನಗರ ಡಿಸಿ ನೋಟಿಸ್ ನೀಡಿ ಸೀಸ್ ಮಾಡಿದ್ದಾರೆ. ಮಳೆಗೆ 3 ಮನೆಗಳು ಕುಸಿದಿರುವ ಘಟನೆ ಬೆಂಗಳೂರಿನ ಪಿಎಸ್ ಕಾಲೇಜು ಬಳಿಯ ವೀರಭದ್ರ ನಗರದಲ್ಲಿ ನಡೆದಿದೆ. ಅಪಾರ್ಟ್ಮೆಂಟ್ನ ತಡೆಗೋಡೆ ಸಮೇತ ಮನೆಗಳು ಸಂಪೂರ್ಣ ನೆಲಸಮವಾಗಿವೆ. ಪರಿಣಾಮ ತಡೆಗೋಡೆ ಪಕ್ಕದಲ್ಲಿ ನಿಲ್ಲಿಸಿದ್ದ 2 ಕಾರುಗಳು ಸಂಪೂರ್ಣ ಜಖಮಾಗಿವೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹಲವು ದಿನಗಳಿಂದ ವರುಣ ದೇವ ಬೆಂಗಳೂರಿನಲ್ಲಿ ಆರ್ಭಟಿಸಿದ್ದು, ಇಂದು ನಗರದ ಟೌನ್ಹಾಲ್, ಮೆಜೆಸ್ಟಿಕ್, ಜಯನಗರ, ಜೆಪಿ ನಗರ, ಕೋಣನಕುಂಟೆ ಕ್ರಾಸ್ ಸೇರಿ ಹಲವೆಡೆ ಭರ್ಜರಿ ಮಳೆಯಾಗಿದೆ. ಸಂಜೆ ವೇಳೆ ದಿಢೀರಂತ ಸುರಿದ ಮಳೆಯಿಂದ ಆರ್ವಿ ರಸ್ತೆ ಜಲಾವೃತವಾಗಿದೆ. ಇಂದು ನಗರದ ಜನ ಹೈರಾಣಾಗಿದ್ದು, ವಾಹನ ಸವಾರರು ಟ್ರಾಫಿಕ್ನಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. 2023ರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ರಾಜಲಾಂಘನ ಸಂಸ್ಥೆಯಿಂದ ಮತದಾನ ಜಾಗೃತಿ ಅಭಿಯಾನ ಮೂಡಿಸಲಾಯಿತು. ನಗರದ ಸಿಲ್ಪೂರ್, ಚಂದಾಪುರ, ಆನಿಕಲ್ನಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಜಾಗೃತಿ ಅಭಿಯಾನದಲ್ಲಿ ಯುವ ಬ್ರಿಗೇಡ್, ಜಯಸೂರ್ಯ, ಗೌತಮ್, ಪ್ರೀತಿ, ಯುವನಂದನ್, ಪ್ರಕಾಶ್, ಕುಶಾಲ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.
ಬೆಂಗಳೂರು ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮತ ಎಣಿಕೆ ಕಾರ್ಯವು 4 ವಿವಿಧ ಸ್ಥಳಗಳಲ್ಲಿ ನಡೆಯಲಿದೆ ಅಂತ ಚುನಾವಣಾ ಅಧಿಕಾರಿ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ. ನಗರದ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿರುವ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು, ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ಎಣಿಕಾ ಕೊಠಡಿಗೆ 10-14 ಟೇಬಲ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 2 ಟೇಬಲ್ಗಳನ್ನು ಪೋಸ್ಟಲ್ ಬ್ಯಾಲೆಟ್ ಮತಗಳ ಎಣಿಕೆಗೆ ಮೀಸಲಿಡಲಾಗಿದೆ ಅಂತ ತಿಳಿಸಿದರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.